ಖಾನಾಪುರ ತಾಲೂಕಿನ ಏಕೈಕ ಬಸ್ ನಿಲ್ದಾಣ ಎಂದೇ ಹೆಸರಾಗಿರುವ ಖಾನಾಪುರ ನಗರದ ಜಾಂಬೋಟಿ ಕ್ರಾಸ್ನ ಬಸ್ ನಿಲ್ದಾಣ ಸಮಸ್ಯೆಗಳ ಸಾಮ್ರಾಜ್ಯವಾಗಿದೆ ಇದರಿಂದ ಪ್ರಯಾಣಿಕ ವರ್ಗದಿಂದ ಅಸಮಾಧಾನ ವ್ಯಕ್ತವಾಗುತ್ತಿದೆ ಕಳೆದ ಹಲವು ವರ್ಷಗಳಿಂದ ಖಾನಾಪುರ ಬಸ್ ನಿಲ್ದಾಣದಲ್ಲಿ ಜಲಕುಂಭ ಬಂದ್ ಆಗಿದೆ ಈ ನೀರಿನ ತೊಟ್ಟಿಯಲ್ಲಿ ನೀರಿನ ಸಂಗ್ರಹವಿಲ್ಲ ಜಲಕುಂಭದ ಕೀಲಿಗಳು ಮುರಿದಿವೆ ಹೀಗಾಗಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ನೀರಿನ ವ್ಯವಸ್ಥೆ ಇಲ್ಲ ಪ್ರಯಾಣಿಕರು ತಮ್ಮೊಂದಿಗೆ ನೀರು ತರಬೇಕು ಬೇಸಿಗೆಯ ದಿನಗಳಲ್ಲಿ ನೀರಿಗಾಗಿ ಪ್ರಯಾಣಿಕರು ಪರದಾಡಬೇಕಾಗುತ್ತದೆ ಬಸ್ ನಿಲ್ದಾಣದಲ್ಲಿ ನೀರಿನ ವ್ಯವಸ್ಥೆ ಮಾಡಬೇಕು ಖಾನಾಪುರ ನಗರದ ಬಸ್ ನಿಲ್ದಾಣದಲ್ಲಿ ಯಾವುದೇ ಸೌಲಭ್ಯಗಳಿಲ್ಲ ಬಸ್ ನಿಲ್ದಾಣದ ಆವರಣದಲ್ಲಿ ಹೊಂಡಗಳಾಗಿವೆ ಹೀಗಾಗಿ ಬಸ್ನಲ್ಲಿ ಸಂಚರಿಸುವ ಪ್ರಯಾಣಿಕರು ಕಲ್ಲು ಬಂಡೆಗಳಿಂದ ತೊಂದರೆ ಅನುಭವಿಸಬೇಕಾಗುತ್ತದೆ ಬಸ್ ನಿಲ್ದಾಣದ ಪ್ರವೇಶ ದ್ವಾರದಲ್ಲಿ ಬೃಹತ್ ಹೊಂಡಗಳಾಗಿವೆ ಮಳೆಗಾಲದಲ್ಲಿ ಈ ಹೊಂಡಗಳು ನೀರ ಸಂಗ್ರಹವಾಗಿದ್ದು ಹೊಂಡದ ಗಲೀಜು ನೀರು ಪ್ರಯಾಣಿಕರ ಮೇಲೆ ಹಾರುತ್ತದೆ ಅಲ್ಲದೆ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಮರ ಗಿಡಗಂಟಿಗಳು ಬೆಳೆದಿವೆ ಇದರಿಂದ ಬಸ್ ನಿಲ್ದಾಣದ ಸೊಬಗು ಕಣ್ಮರೆಯಾಗಿದೆ ಇಂತಹ ಪೊದೆಯಲ್ಲಿ ಕೆಎಸ್ಆರ್ಟಿಸಿ ವತಿಯಿಂದ ಗಣರಾಜ್ಯೋತ್ಸವದ ಧ್ವಜಾರೋಹಣ ನಡೆದಿದೆ ಇದರೊಂದಿಗೆ ಖಾನಾಪುರ ಬಸ್ ಸೇವೆ ಸಮರ್ಪಕವಾಗಿಲ್ಲ ತಾಲೂಕಿನ ಅನೇಕ ವಿದ್ಯಾರ್ಥಿಗಳು ಶಿಕ್ಷಣಕ್ಕಾಗಿ ಬೆಳಗಾವಿಗೆ ಬರುತ್ತಾರೆ ಆದರೆ ಅಸಮರ್ಪಕ ಬಸ್ ವ್ಯವಸ್ಥೆಯಿಂದಾಗಿ ವಿದ್ಯಾರ್ಥಿಗಳು ಬೇಸತ್ತು ಹೋಗಿದ್ದಾರೆ ಹೆಚ್ಚುವರಿ ಬಸ್ ಸೇವೆ ಒದಗಿಸುವುದು ಅಗತ್ಯವಾಗಿದೆ ಖಾನಾಪುರ ತಾಲೂಕಿನ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನಲ್ಲಿ ನೀರಿನ ವ್ಯವಸ್ಥೆ ಇದೆ ಟ್ಯಾಂಕ್ ಇದೆ ಆದರೆ ಅದಕ್ಕೆ ಅದನ್ನು ಚೆನ್ನಾಗಿ ಮೇಂಟೇನ್ ಮಾಡ್ತಾ ಇಲ್ಲ ಮತ್ತು ಬಸ್ ಅಲ್ಲಿ ಒಳಗಡೆ ಬರಲಿಕ್ಕೆ ಎಂಟ್ರೆನ್ಸ್ ನಲ್ಲಿ ದೊಡ್ಡ ರೋಡ್ ಎಲ್ಲ ಬಾದ್ ಆಗಿದೆ ಒಳಗಡೆ ಹೋಗಲಿಕ್ಕೆ ಹೋಗ್ತಾ ಬಸ್ ಹೀಗೆ ಎಲ್ಲ ಅಲ್ಲಾಡುತ್ತಿರುತ್ತೆ ಆದ ಕಾರಣ ಒಳಗೆ ಕುಳಿತಿರುವಂತಹ ವಯಸ್ಕರಾದಂತಹ ಜನರಿಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಮತ್ತು ಬಸ್ ನ ಒಳಗಡೆ ಎಲ್ಲ ತೆಗ್ಗು ಬಿದ್ದು ಎಲ್ಲ ಧೂಳು ಆಗ್ತಾ ಇದೆ ಅಲ್ಲಿ ಕುತ್ತಂತ ವಯಸ್ಕರ ಮಕ್ಕಳೇ ಆಗಲಿ ಚಿಕ್ಕ ಪುಟ್ಟ ಮಕ್ಕಳು ಕಣ್ಣಲ್ಲಿ ಧೂಳು ಹೋಗುದು ಈ ತರ ಎಲ್ಲ ಸಮಸ್ಯೆಗಳಾಗ್ತವೆ ಆದ ಕಾರಣ ಮತ್ತು ಬಸ್ಗಳನ್ನು ಸ್ಕೂಲ್ ಮಕ್ಕಳಿಗೆ ಹೋಗ್ಲಿಕ್ಕೆ ಸರಿಯಾಗಿ ಟೈಮ್ ಟು ಟೈಮ್ ಅಂದ್ರೆ ಸಮಯಕ್ಕೆ ಬಿಡ್ತಾ ಇಲ್ಲ ಬೆಳಗ್ಗೆ ಹೋಗ್ತಾ ಇರೋ ಟೈಮ್ ಬೆಳಗ್ಗೆ ನೋಡಿದ್ರೆ ಕಮ್ಮಿ ಕಮ್ಮಿ ಒಂದು 500 ಜನ ಸ್ಟೂಡೆಂಟ್ ಇರ್ತಾರೆ ಬೆಳಗಾವ್ ಹೋಗ್ಲಿಕ್ಕೆ ಬಸ್ ಕರೆಕ್ಟ್ ಸರಿಯಾಗಿ ಬಿಡ್ತಾ ಇಲ್ಲ ಒಂದು ಬಸ್ ನಲ್ಲಿ ಕಡಿಮೆ 60-80 ಹುಡುಗರು ಕುಂತಾ ಇದ್ದಾರೆ ಯಾವುದೇ ತರ ಮುಂದೆ ರಸ್ತೆಯಲ್ಲಿ ಹೋಗ್ತಾ ಏನಾದರೂ ಸಮಸ್ಯೆ ಆದರೆ ಜಬದಗಾರ ತೆಗೆದುಕೊಳ್ಳೋರು ಆದ ಕಾರಣ ನಮ್ಮ ಖಾನಾಪುರ ತಾಲೂಕಿನ ಕೆಲವೊಂದು ಪ್ರತಿನಿಧಿಗಳು ಹೇಳುತ್ತಿದ್ದಾರೆ ನಮ್ಮ ಖಾನಾಪುರ ಬಸ್ ಸ್ಟ್ಯಾಂಡ್ ಅನ್ನು ಅತಿ ಹೈಟೆಕ್ ಆಗಿ ಪರಿವರ್ತನೆ ಮಾಡುತ್ತೇವೆ ಹಾಗೆ ಭರವಸೆ ಕೊಡ್ತಾನೆ ಹೋಗ್ತಾ ಇದ್ದಾರೆ ಯಾವುದೇ ಭರವಸೆ ಈಡೇರ್ತಾ ಇಲ್ಲ ಆದ ಕಾರಣ ಖಾನಾಪುರ ಜನರಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ ಬಸ್ ಸ್ಟ್ಯಾಂಡ್ ನಲ್ಲಿ ದಯವಿಟ್ಟು ಈ ಸಮಸ್ಯೆಯನ್ನು ಖಾನಾಪುರ ತಾಲೂಕಿನ ಪ್ರತಿನಿಧಿಗಳನ್ನು ಬಗೆಹರಿಸಿ ಇಲ್ಲಿ ವಾಸಿಸುವ ಜನರಿಗೆ ಸುವ್ಯವಸ್ಥವಾಗಿ ಸಾರಿಗೆಯನ್ನು ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಪೂರ್ವಕ ಕೇಳಿಕೊಳ್ಳುತ್ತೇನೆ ಖಾನಾಪುರ ನಗರ ಬಸ್ ನಿಲ್ದಾಣ ಹೈಟೆಕ್ ಬಸ್ ನಿಲ್ದಾಣವಾಗಬೇಕಾಗಿತ್ತು ಆದರೆ ಇಂದು ಖಾನಾಪುರದ ಬಸ್ ನಿಲ್ದಾಣದ ದುಸ್ಥಿತಿ ನೋಡಿದರೆ ಹೈಟೆಕ್ ಬಸ್ ನಿಲ್ದಾಣ ಖಾನಾಪುರ ಜನತೆಯ ಕನಸಾಗುವುದು ಎಂಬ ಪ್ರಶ್ನೆಗಳು ಕೇಳಿಬರುತ್ತಿವೆ ಸುಹಾಸ್ ಪಾಟೀಲ್ ಕನ್ನಡಮಾ ನ್ಯೂಸ್ ನೆಟ್ವರ್ಕ್ ಖಾನಾಪುರ್